ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಗಣೇಶ್. ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನದಿಂದ ವ್ಲಾಗ್ನ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಪ್ಪ ತೀರೋದ್ರು, ಅದರಿಂದ ನಾನು ವ್ಲಾಗ್ನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆಲ್ಮೋಸ್ಟು ಒಂದು 10-15 ಡೇಸೇ ಆಗೋಯಿತು ವ್ಲಾಗ್ಗಳನ್ನ ಮಾಡೋಕ್ಕಾಗಿಲ್ಲ ನಮ್ಮಪ್ಪ ತೀರೋಗಿರೋದ್ರಿಂದ. ಇದು ಬಂದ್ಬಿಟ್ಟು 9 ದಿನದ್ದು ಶುಲ್ಕ ಕಳ್ಕೊಳ್ಳೋ ಅಂಥ ದಿನ ಮಾಡಿರೋಂತಹ ವೀಡಿಯೋ. ಈ ವೀಡಿಯೋಗಳು ನಾನು ಯಾವುದನ್ನು ನಾನು ಮಾಡಿರೋ ವೀಡಿಯೋಗಳಲ್ಲ, ನಮ್ಮ ಅಕ್ಕನ ಮಗಳು ಚಿಕ್ಕವಳು ವೀಡಿಯೋಗಳನ್ನ ರೆಕಾರ್ಡ್ ಮಾಡಿ ಇಟ್ಟಿದ್ಲು. ಅದನ್ನು ಇವತ್ತು ತಿಥಿಯೆಲ್ಲ ಆದಮೇಲೆ ಎಡಿಟಿಂಗ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. 9 ದಿನಕ್ಕೆ ನಮ್ಮ ಕಡೆ ಐನರನ್ನ ಕರೆಸ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಶುಲ್ಕನ ಕಳ್ಕೊತೀವಿ. ನಾವು 3 ಜನ ಹೆಣ್ಮಕ್ಳು ಇರೋದ್ರಿಂದ ಗಂಡ್ಮಕ್ಳಿಲ್ಲ. ಅಳಿಯಂದಿರು ಮತ್ತು ಮಕ್ಕಳು ಹೆಣ್ಮಕ್ಳುಗಳೇ ಸೇರಿ ಕಾರ್ಯಗಳನ್ನ ಎಲ್ಲದನ್ನು ಮಾಡಿರೋದು. ಗಂಡ್ಮಕ್ಳು ಇಲ್ದಿರೋ ಈಗಲೂ ಕೂಡ ನಂಬೋದಕ್ಕಾಗೋದಿಲ್ಲ. ನಮ್ಮಪ್ಪ ಇಲ್ಲ, ತೀರೋಗಿದ್ದಾರೆ ಅಂತ ಈಗಲೂ ನಂಬೋಕ್ಕಾಗೋದಿಲ್ಲ. ಎಲ್ಲೋ ಹೋಗಿದ್ದಾರೆ, ಇನ್ನು ಬರ್ತಾರೆ ಅನ್ನೋ ಥರನೇ ಆಗಿದೆ. ಸತ್ತೋಗಿದ್ದಾರೆ ಅಂದರೆ ನಂಬೋಕ್ಕೆ ಆಗ್ತಾಯಿಲ್ಲ. ಇಲ್ಲ ಇಟ್ಕೊಂಡಿದ್ವಿ, ಗುಂಡಿ ಹಾಕಿ ಗುಂಡಿ ಹಾಕೊಂಡಿದ್ವಿ. ನಾಯ್ತು ಅವಳೊಬ್ಳು ಹಬ್ಬ ಮದುವೆ ಬಂದೇ ಇದು ಶುಲ್ಕ ಕಳ್ಕೊಂಡಿರೋದು 9 ದಿನದ್ದು ಶುಲ್ಕ ಕಳ್ಕೊಂಡಿರೋ ದಿನದ್ದು. ಮತ್ತು ಇನ್ನೊಂದು 11 ದಿನಕ್ಕೆ ತಿಥಿ ಮಾಡ್ತೀವಿ, ಅದ್ರದ್ದು ವಿಡಿಯೋ ಇದು. ಹಿಂದಿನ ದಿನ ರಾತ್ರಿ ಎಲ್ಲ ತಿಂಡಿ ಬೇಯಿಸೋದಕ್ಕೆ ಅತ್ತೆದಿರೆಲ್ಲ ಬಂದಿದ್ದರು, ತಿಂಡಿ ಎಲ್ಲ ಬೇಯಿಸ್ತಾ ಇದ್ದಾರೆ. ನೆಕ್ಸ್ಟ್ ಡೇಗೆ ಎಡೆ ಇಕ್ಕೋದಕ್ಕೆ ಎಲ್ಲದು ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಚಕ್ಕಲಿ ಕೋಡ್ಬಳೆ ಸುಮಾರು ಥರದ ತಿಂಡಿಗಳನ್ನೆಲ್ಲ ಬೇಯಿಸ್ತಾ ಇದ್ದಾರೆ. ತಿಂಡಿ ಎಲ್ಲ ಬೇಯಿಸೋದ್ರಲ್ಲಿ ಎಲ್ಲರನ್ನು ಬಿಸಿ ಆಗಿದ್ದಾರೆ. ಇದು ನಮ್ಮ ಅಕ್ಕ ಮತ್ತು ನನ್ನ ತಂಗಿ, ಇಬ್ರು ಅಡುಗೆ ಮಾಡ್ತಾಯಿದ್ದಾರೆ. ಬಂದು ನೆಂಟರುಗಳಿಗೆಲ್ಲ ಅಡುಗೆ ಹಾಕ್ಬೇಕಲ್ಲ, ಅಡುಗೆನ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ನಮ್ಮ ಮಾಮ ಮತ್ತು ಪಾಪನ ಮಲಗಿಸ್ಕೊಂಡು, ನಾನು ಬಾಣ್ತಿಯಾಗಿರೋದ್ರಿಂದ ಏನು ಕೆಲಸ ಅಷ್ಟೊಂದು ಮಾಡ್ತಾಯಿಲ್ಲ. ನಮ್ಮ ಮಾಮನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು, ನನ್ನ ಮಗಳು ಮತ್ತು ನನ್ನ ಮಗ. ಮತ್ತು ಇಲ್ಲಿ ಗ್ಯಾಸು ಎರಡು ಕಡೆಯೂ ಗ್ಯಾಸ್ ಇಟ್ಕೊಂಡು ತಿಂಡಿ ಬೇಯಿಸ್ತಾ ಇದ್ದಾರಲ್ಲ, ಅದರಿಂದ ಒಲೆ ಖಾಲಿ ಇರಲಿಲ್ಲ. ತುಂಬ ಜನ ನೆಂಟರಿದ್ರಲ್ಲ, ಅದರಿಂದ ಹೊರಗಡೆ ಒಲೆ ಹಾಕ್ಬಿಟ್ಟು ಅನ್ನನ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ತಿಂಡಿ ಮಾಡೋರು ತಿಂಡಿನ ಬೇಯಿಸ್ಕೊತಾ ಇದ್ದಾರೆ. ಜಾಸ್ತಿ ವೀಡಿಯೋನ ಎಡಿಟ್ ಮಾಡಿ ಹಾಕಿಲ್ಲ ನಾನು. ಇಲ್ಲಿ ರಿಲೇಷನ್ಸ್ ಎಲ್ಲ ಬರ್ತಾಯಿದ್ರು ಫಂಕ್ಷನ್ಗೋಸ್ಕರ, ಅದಕ್ಕೆ ನಿಂತ್ಕೊಂಡು ಎಲ್ಲರನ್ನೂ ನಾನು ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ತುಂಬಾ ಚಳಿ ಇದೆ ಔಟ್ ಸೈಡು. ಇದು ನೆಕ್ಸ್ಟ್ ಡೇ 11 ದಿವಸದ್ದು ಕಾರ್ಯದ ದಿನದ ವಿಡಿಯೋ ಇದು. ಎಲ್ಲ ಥರ ತಿಂಡಿ, ಎಲ್ಲ ಥರದ್ದು ಪೂಜೆನೂ ಎಲ್ಲದನ್ನು ಮಾಡಿ ಮುಗಿಸಿದ್ವು. ಇದನ್ನೂ ಕೂಡ ನಂಬೋಕ್ಕಾಗ್ತಾಯಿಲ್ಲ, ನಮ್ಮಪ್ಪ ಇಲ್ಲ ಅನ್ನೋದನ್ನು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮಪ್ಪನ. ಈಗಲೂ ಕೂಡ ಮನೇಲಿ ಇದ್ದಾರೆ ಅನ್ನೋ ಥರನೇ ಫೀಲ್ ಆಗುತ್ತೆ. ಸತ್ತಿದ್ದಾರೆ ಅನ್ನೋದು ನಂಬೋದಕ್ಕೇ ಆಗೋದಿಲ್ಲ.
ಇದರಿಂದ ತುಂಬ ದಿವಸದಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಆದಷ್ಟು ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ.